ಓಕೆ ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ಹಾಡು ಕೇಳ್ಕೊಂಡ್ಬಂದ್ವಿ ನಮ್ಮ ರಮೇಶ್ ಅವ್ರಿಗೋಸ್ಕರ ಪ್ಲೇ ಮಾಡಿರುವಂಥದ್ದು. ಸೊ ಅಗೈನ್ ನಮಗೆ ನೆಕ್ಸ್ಟ್ ಮೆಸೇಜ್ ಬಂದಿದ್ದು ಕೂಡ ಕಲಬುರ್ಗಿಯಿಂದಾನೆ, ಅವರು ಕೂಡ ರಮೇಶ್ ಅವರೇ. ಸೊ ಇವರು ನಮ್ಮ ರೆಗ್ಯುಲರ್ ಆಗಿ ಮೆಸೇಜ್ ಕಳಿಸುವಂತಹ ರಮೇಶ್ ಅವರು, ರಮೇಶ್ ಗುತ್ತೆದಾರ್ ಬಾರಲ್ಲಿ ಮ್ಯಾನೇಜರ್ ಆಗಿಬಿಟ್ಟು ಕೆಲಸ ಮಾಡುವಂತಹ ಪರ್ಸನ್. ಇವರು ಯಾವಾಗಲೂ ಕೂಡ ವೀಡಿಯೋಸ್ ಕಳಿಸ್ತಾರೆ. ನಾನು ಹೇಳಿದ್ದೆ, ಸೊ ರಮೇಶ್ ಅವರೇ, ನಿಮ್ಮ ವೀಡಿಯೋಸ್ನ ತುಂಬ ಜನ ಕೇಳ್ತಾ ಇದ್ದಾರೆ ರೀ, ಕಳಿಸ್ರಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಮತ್ತೆ ಕಳಿಸಿದ್ದಾರೆ ತುಂಬ ದಿನ ಆದಮೇಲೆ. ರಮೇಶ್ ಅವರಂತೂ ಅವ್ರ ರೆಕಾರ್ಡ್ ಇದೆ, ಕಾಮಿಡಿ ವೀಡಿಯೋಸ್ನ ಕಳಿಸ್ತಾ ಇರ್ತಾರೆ ಜಾಸ್ತಿ, ಏನಾದರೂ ಉಚ್ಚಿಸಿ ಮಾಡಿರ್ತಾರೆ, ಬಟ್ ಚೆನ್ನಾಗಿರುತ್ತೆ ವೀಡಿಯೋಸು, ಜನ ಕೂಡ ತುಂಬ ಕೇಳ್ತಾ ಇದ್ದಾರೆ ಅವ್ರ ವೀಡಿಯೋಸ್ಗೆ. ಸೊ ಅಗೇನ್ ಮತ್ತೆ ಕಳಿಸಿದ್ದಾರೆ, ಏನು ಮಾಡಿದ್ದಾರೆ ವೀಡಿಯೋಸಲ್ಲಿ, ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ತನಕ ಯಾರು ಮುಟ್ಟಿಲ್ಲ. ಹೋದ ತಿಂಗಳು ನಾನೇ ತದಕಿದ್ದೆ. ಅದು ಹೋದ ತಿಂಗಳು, ನಾನು ಹೇಳ್ತಿರೋದು ಈ ತಿಂಗಳು. ಈಗ ಹೋಗ್ತೀನಿ, ಮತ್ತೆ 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 ಬರಲ್ಲ ಅಂತ ಹೇಳಕ್. ಕಪ್ಪೆರಾಯ ಯಾರ್ ನಿಮ್ಗೆ ಹೆಸರಿಟ್ಟಿದ್ದು? ನಿನ್ನ ಹೆಸರು ಕಪ್ಪರಾಯ ಸರ್. ನನ್ನ ಮೂರ್ತಿ ನೋಡಿ ಎಲ್ಲಾರು ಕಪ್ಪರಾಯ ಕಪ್ಪರಾಯ ಅಂತ ಕರೀತಾರೆ ಸರ್. ಓಹೋ, ನಿನ್ ಜೊತೆ ಇನ್ನೆರಡು ಕಪ್ಪೆಗಳಿದ್ವಲ್ಲ, ಅವೆಲ್ಲಿ? ಮಕ್ಕಳು ಮಾಡೋದೇ ಚಂದ. ಹೌದೌದು, ಮಕ್ಕಳು ಮಾಡೋದೇ ಚಂದ. ಯಾಕೋ ಒಂಥರ ಡಬಲ್ ಮೀನಿಂಗ್ ಅಲ್ಲೇ ಮಾತಾಡ್ತೀರಾ. ಹಲೋ, ಹೇಳೋ ಬಾಯಿ ನಾಲ್ಗೆರಡು ಸಿಂಗಲ್, ಮೀನಿಂಗು ಸಿಂಗಲ್ ಆಗೇ ಇರುತ್ತೆ, ಕೇಳೋ ಕಿವಿ ಡಬಲ್. ಹೋ, ರಮೇಶ್ ಗುತ್ತೆದಾರ್ ಅವ್ರು ಮಾಡಿರುವಂತಹ ವಿಡಿಯೋಸು ಸೂಪರ್ ಆಗಿತ್ತು. ರಮೇಶ್ ಅವರೇ ಸೂಪರ್ ಆಗಿ ಮಾಡಿದ್ರಿ, ಇದೇ ರೀತಿ ಮಾಡ್ತಾ ಇರಿ, ವಿಡಿಯೋಸ್ನ ಕಳಿಸ್ತಾ ಇರಿ, ನಾನು ಪ್ಲೇ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ನಿಮಗೋಸ್ಕರ ಕೂಡ ಒಂದು ಸೂಪರ್ ಆಗಿರುವಂತಹ ಹಾಡು ನಾನು ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ. ನಡ್ಕೊಂಬನ್ನಿ.